ನಮಸ್ಕಾರ. ನಾನು ಕಾರ್ಕಳ ಕ್ಷೇತ್ರದ ಅಜಕಾರ್ ಈ ಪಂಚಾಯತಿಯ ಮರಣೆ ಗ್ರಾಮದ ಒಂದು ದೊಡ್ಡ ಪ್ರಾಜೆಕ್ಟ್ ಯೋಜನೆಯ ಆ ಜಾಗದಲ್ಲಿ ನಾನಿದ್ದೀನಿ. ಇದು ಎಣ್ಣೆ ಹೊಳೆ ಪ್ರಾಜೆಕ್ಟ್ ಅಂತ ಹೇಳ್ತಾರೆ, ಏತ ನೀರಾವರಿ ಪ್ರಾಜೆಕ್ಟ್ ಅಂತನ್ನುವಂಥದ್ದು. ಬಹಳ ದೊಡ್ಡ ಯೋಜನೆ ಇದು. 108 ಕೋಟಿ ಈ ಯೋಜನೆಗೆ ಖರ್ಚಾಗಿದೆ. 30 ಕೋಟಿ ಮತ್ತೆ ಇದಕ್ಕೆ ಸ್ಯಾಂಕ್ಷನ್ ಆಗಿದೆ ತಡೆಗೋಡೆಗೆ ಅಂತ ಹೇಳಿ. ಅಂದರೆ ಒಟ್ಟು 138 ಕೋಟಿಯ ಬೃಹತ್ ಎಣ್ಣೆ ಹೊಳೆ ಏತ ನೀರಾವರಿ ಯೋಜನೆ ಇದು. ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಒಂದು ನೀರಿನ ಹೊಂಡ ಕೂಡ ಇಲ್ಲ. ಇವತ್ತು ಯಾವ ಉದ್ದೇಶಕ್ಕೋಸ್ಕರ ಈ ಯೋಜನೆಯನ್ನು ಇಲ್ಲಿಯ ಶಾಸಕರು ಮಂತ್ರಿಗಳು ಮಾಡಿದ್ರು ಸಂಪೂರ್ಣವಾಗಿ ವಿಫಲ ಆಗಿದೆ. ಅವೈಜ್ಞಾನಿಕವಾದಂಥ ಯೋಜನೆ ಇದು. ರಸ್ತೆಗೆ ಹೋಗೋದು ಬರೋದಕ್ಕೆ ಜನರಿಗೆ ಕಾಣಬೇಕು, ಶೋ ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಈ ಪ್ರಾಜೆಕ್ಟನ್ನು ಇಲ್ಲಿ ಮಾಡಲಾಯಿತು. ಇವತ್ತು ಮಾರ್ಚ್ ತಿಂಗಳಿದು, ಮಾರ್ಚ್ ಏಪ್ರಿಲ್ ಮೇ ಇನ್ನೂ 3 ತಿಂಗಳಿದೆ. ನೀರಿನ ಹಾಹಾಕಾರ. ಮಳೆಗಾಲ ಬರೋದಕ್ಕೆ ಜೂನ್ ತಿಂಗಳಲ್ಲಿ ಮಳೆ ಬರುತ್ತೆ, ಆವಾಗ ನೀರು ಇದು ತುಂಬಬಹುದು. ಮಳೆಗಾಲದಲ್ಲಿ ನೀರು ಬೇಡ, ಅಣೆಕಟ್ಟು ಕಟ್ಟೋದು ಯಾವಾಗ ಜನರಿಗೆ ಹಾಹಾಕಾರ ನೀರಿನ ಸಮಸ್ಯೆ ಇರುತ್ತೆ ಆವಾಗ ಅಣೆಕಟ್ಟುವುದು ಉಪಯೋಗ ಆಗಬೇಕು ಅಂತ ಕಟ್ಟುವಂಥದ್ದು. ಶಾಸಕರೇ ಮಂತ್ರಿಗಳೇ, ನೀವು ವಿಫಲರಾಗಿದ್ದೀರಿ. ಇನ್ನೂ 1 ವರ್ಷ ಆಗಿಲ್ಲ ಉದ್ಘಾಟನೆ ಮಾಡಿ. ಮಾನ್ಯ ಮುಖ್ಯಮಂತ್ರಿಗಳ ಬಂದಂಥ ಸಮಯದಲ್ಲಿ 1 ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ಉದ್ಘಾಟನೆಯನ್ನು ಮಾಡಿದಿರಿ. ಇಲ್ಲಿ 1 ಚಂಬು ನೀರು ಕೂಡ ಇಲ್ಲ. ಇಂಥ ಜನರಿಗೆ ಮೋಸ ದ್ರೋಹ ಮಾಡಿದಂಥವ್ರು ನೀವು. ಸೊ ಇವತ್ತು ಈ ನೀರಿನ ಹಾಹಾಕಾರಕ್ಕೆ, ಅವೈಜ್ಞಾನಿಕವಾಗಿ ಕಟ್ಟಂಥ ಯೋಜನೆಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಯಾವುದೇ ರೀತಿಯ ಜನರ ಈ ನೀರಿನ ಪೂರೈಕೆ ಮಾಡುವಂಥ ಸಾಧ್ಯನೇ ಇಲ್ಲ. ಇವತ್ತು ನಾವೀಗೆಲ್ಲರೂ ಕ್ರಿಕೆಟ್ ಆಡೋರಿದ್ದೀವಿ, ಇಲ್ಲಿ ಶಾಸಕರೇ ಕ್ರಿಕೆಟ್ ಆಡ್ತೀವಿ ಅಂದರೆ ಇಲ್ಲಿ ಮೈದಾನ ಆಗಿದೆ ಅಂತನೋ ಅಂಥದ್ದು ನಿಮಗೆ ಕಣ್ಣಿಗೆ ಕಾಣಿಸುತ್ತೆ. ನೀವು ಬರಬೇಕಿಲ್ಲಿ, ಈ ಜನರಿಗೆ ತೋರಿಸ್ಬೇಕು. ನೀವು ಮಾಡಿದಂಥ ಪ್ರಾಜೆಕ್ಟ್ ಜನರಿಗೋಸ್ಕರ ಅಲ್ಲ, ನಿಮ್ಮ ಅಭಿವೃದ್ಧಿಗೋಸ್ಕರ, ಕಮಿಷನ್ ಹೊಡೆಯೋಗೋಸ್ಕರ, ಭ್ರಷ್ಟಾಚಾರ ಮಾಡೋಗೋಸ್ಕರ. ಇದರಲ್ಲಿ ನಿಮ್ಮನ್ನು ಸೇರಿಸಿ ಯಾರ್ಯಾರು ಇಂಜಿನಿಯರ್ಗಳು, ಯಾರ್ಯಾರು ಈ ಪ್ರಾಜೆಕ್ಟ್ ಸಂಬಂಧಪಟ್ಟಂಥ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕುವಂಥದ್ದನ್ನು ನಾವು ಯೋಚನೆ ಮಾಡ್ತಾ ಇದ್ದೀವಿ. ಸೊ ಈ ಪ್ರಾಜೆಕ್ಟ್ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತನ್ನುವಂಥದ್ದು ಕಾರ್ಕಳದ ಸಮಸ್ತ ಜನರಿಗೆ ಇದನ್ನು ನಾನು ಹೇಳ್ತಾ ಇದ್ದೀನಿ. ನ್ಯೂಸ್ ಕರ್ನಾಟಕ.